ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಯಾರು ಒಂದು ಭಾರತ್ ಗ್ಯಾಸ್ ಕನೆಕ್ಷನ್ ನ ಹೊಂದಿಲ್ಲೋ ಅಂತವರು ಒಂದು ಹೊಸದಾಗಿ ಭಾರತ್ ಗ್ಯಾಸ್ ಕನೆಕ್ಷನ್ ನ ಪಡೆಯೋಕೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ಇದು ನಿನ್ನೆ ಬಂದಿರುವಂತ ಹೊಸ ಅಪ್ಡೇಟೆಡ್ ನ್ಯೂಸ್. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, ಆಗಸ್ಟ್ 26ನೇ ತಾರೀಕಿನಿಂದ ಆನ್ಲೈನ್ ಮುಖಾಂತರ ಒಂದು ಹೊಸ ಭಾರತ್ ಗ್ಯಾಸ್ ಕನೆಕ್ಷನ್ ನ ಪಡೆಯೋಕೆ ಅರ್ಜಿಯನ್ನ ಸಲ್ಲಿಸಲು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಇದು ಒಂದು ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟಂತ ಆಫೀಸಿಯಲ್ ವೆಬ್ಸೈಟ್ ಇದು. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಮೇಲ್ಗಡೆ, ಅಂದ್ರೆ ನಿನ್ನೆ ಬಂದಿರುವಂತ ಒಂದು ಹೊಸ ಅಪ್ಡೇಟೆಡ್ ನ್ಯೂಸ್ ಆಗಿದೆ. ಅಂದ್ರೆ ಯಾರು ಒಂದು ಹೊಸದಾಗಿ ಒಂದು ಭಾರತ್ ಗ್ಯಾಸ್ ಕನೆಕ್ಷನ್ ನ ಪಡಿಬೇಕಂತಿರ್ತಾರೋ ಅಂತವ್ರಿಗೆ ಆನ್ಲೈನ್ ನಲ್ಲಿ ಅರ್ಜಿ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಭಾರತ್ ಗ್ಯಾಸ್ ಕನೆಕ್ಷನ್ ನ ಹೊಸದಾಗಿ ಪಡಿಬೇಕಂತಂದ್ರೆ ಅಂತವರು ಆನ್ಲೈನ್ ಮುಖಾಂತರ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು, ಕೇವಲ ಒಂದು 5 ನಿಮಿಷದಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಹೊಸ ಭಾರತ್ ಗ್ಯಾಸ್ ಕನೆಕ್ಷನ್ ಅನ್ನ ಯಾವ ರೀತಿ ಪಡೆಯೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ನೀವು ಹೊಸದಾಗಿ ಒಂದು ಭಾರತ್ ಗ್ಯಾಸ್ ಕನೆಕ್ಷನ್ ನ ಪಡೆಯೋದ್ರ ಜೊತೆಗೆ ಹೊಸ ಗ್ಯಾಸ್ ಕನೆಕ್ಷನ್ ಜೊತೆಗೆ ನಿಮಗೆ ಸಬ್ಸಿಡಿ ಅಮೌಂಟ್ ಕೂಡ ಈ ಒಂದು ಏನು ಭಾರತ್ ಗ್ಯಾಸ್ ಕನೆಕ್ಷನ್ ನ ಪಡೆಯೋದ್ರಿಂದ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾರು ಒಂದು ಭಾರತ್ ಗ್ಯಾಸ್ ಕನೆಕ್ಷನ್ ನ ಹೊಂದಿಲ್ಲೋ, ಅಂದ್ರೆ ಯಾರು ಭಾರತ್ ಗ್ಯಾಸ್ ಕನೆಕ್ಷನ್ ಇಲ್ಲೋ ಯಾರ ಹತ್ರ, ಅವರು ಅಂತವರು ಒಂದು ಆನ್ಲೈನ್ ಮುಖಾಂತರ ಯಾವ ರೀತಿ ಭಾರತ್ ಗ್ಯಾಸ್ ಕನೆಕ್ಷನ್ ಗೆ ಅರ್ಜಿಯನ್ನ ಸಲ್ಲಿಸೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮಗೆ ಇಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಬಹುದು. ಅಥವಾ ಇಲ್ಲಪ್ಪ ಅಂತಂದ್ರೆ MYIDEAS.eBharatGas.com ಅಂತ ನೀವು ಒಂದು ವೆಬ್ಸೈಟ್ ನಲ್ಲಿ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ನಲ್ಲಿ ಓಪನ್ ಮಾಡ್ಕೊಂಡು ಸರ್ಚ್ ಮಾಡಿದ್ರೆ ನಿಮಗೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಈ ಒಂದು ವೆಬ್ಸೈಟ್ ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದ್ರೆ ಇಲ್ಲಿ ಮೊದಲಿಗೆ ನೀವು ನೋಡ್ತಿರ್ಬೋದು, ಇಲ್ಲಿ ಸ್ಟೇಟ್ ಮತ್ತೆ ಡಿಸ್ಟಿಕ್ ಅಂತ ತೋರಿಸುತ್ತೆ. ಇಲ್ಲಿ ನಿಮ್ಮ ಒಂದು ಮೊದಲಿಗೆ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಅನ್ನ ಮತ್ತೆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ನಿಮ್ಮ ಒಂದು ತಾಲೂಕು ಅಥವಾ ಜಿಲ್ಲೆಯಲ್ಲಿ ಇರುವಂತ ಒಂದು ಏನು ಗ್ಯಾಸ್ ಡಿಸ್ಟ್ರಿಬ್ಯೂಟ್ ಮಾಡುವಂತ ಒಂದು ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟ್ ಮಾಡುವಂತ ಒಂದು ಕಂಪ್ನಿಗಳ ಅಡ್ರೆಸ್ ಇಲ್ಲಿ ತೋರಿಸುತ್ತೆ ಅಂತ ಹೇಳ್ಬೋದು. ಈ ಲಿಸ್ಟ್ ನಲ್ಲಿ ನಿಮ್ಮ ಮನೆಗೆ ಹತ್ರವಾಗಿರುವಂತ ಒಂದು ಗ್ಯಾಸ್ ಕಂಪ್ನಿಯ ಅಡ್ರೆಸ್ ಅನ್ನ ನೋಡ್ಕೊಂಡು ನೀವು ಇಲ್ಲಿ ಸೆಲೆಕ್ಟ್ ಅಂತ ಒಂದು ಲೆಫ್ಟ್ ಸೈಡ್ ಆಪ್ಷನ್ ಇದೆ ನೋಡ್ತಿರ್ಬೋದು, ಈ ಒಂದು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಮನೆಗೆ ಹತ್ರವಾಗಿರ್ಬೇಕಂತ ಒಂದು ಗ್ಯಾಸ್ ಕಂಪ್ನಿಯ ಒಂದು ಅಡ್ರೆಸ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಮತ್ತೆ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದ್ರೆ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸೋಕೆ ಈ ರೀತಿಯಾಗಿ ಆನ್ಲೈನ್ ನಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ಇಲ್ಲಿ ನೀವು ಮೊದಲಿಗೆ ಒಂದು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ನೋಡ್ತಿರ್ಬೋದು ನಿಮಗೆ ಪರ್ಸನಲ್ ಡೀಟೇಲ್ಸ್ ನ ಹಾಕಬೇಕು. ಅಂದ್ರೆ ಅರ್ಜಿ ಸಲ್ಲಿಸುವಂತವರು ಏನ್ ಮಿಸ್ಟರ್ ಮಿಸಸ್ ಅಥವಾ ಏನ್ ಮದುವೆ ಆಧಾರ ಮದುವೆ ಆಗಲಾರ್ದಾರ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಮೊದಲಿಗೆ ಅರ್ಜಿದಾರರನ್ನ ಫಸ್ಟ್ ನೇಮು ಮತ್ತೆ ಲಾಸ್ಟ್ ನೇಮು ಮಿಡ್ಲ್ ನೇಮ್ ನ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ನಲ್ಲಿ ಇರುವಂತೆ ಯಾವ ರೀತಿ ಹೆಸರು ಏನಿರುತ್ತೆ ಆ ರೀತಿಯಾಗಿ ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮು ಮಿಡ್ಲ್ ನೇಮ್ ನ ಹಾಕಬೇಕಾಗುತ್ತೆ. ಅಂದ್ರೆ ನಿಮಗೆ ಆಧಾರ್ ಕಾರ್ಡ್ ನಲ್ಲಿ ಮೊದಲಿಗೆ ಇನ್ಶಿಯಲ್ ಇತ್ತಪ್ಪ ಅಂತಂದ್ರೆ ಅದನ್ನ ಫಸ್ಟ್ ನೇಮ್ ನಲ್ಲಿ ಆ ಇನ್ಶಿಯಲ್ ನ ಹಾಕಬೇಕಾಗುತ್ತೆ. ನಂತರ ಹೆಸರು ಇತ್ತಪ್ಪ ಅಂತಂದ್ರೆ ಅದನ್ನ ಇಲ್ಲಿ ಲಾಸ್ಟ್ ನೇಮ್ ನಲ್ಲಿ ನೀವು ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಲಾಸ್ಟ್ ನೇಮ್ ಅಂತ ಇದೆ, ಅಲ್ಲಿ ಹಾಕಬೇಕಾಗುತ್ತೆ. ಒಂದು ವೇಳೆ ಹೆಸರು ಮೊದಲು ಇದ್ದು ಆಮೇಲೆ ಇನ್ಶಿಯಲ್ ಏನಾದರೂ ಇತ್ತಪ್ಪ ಅಂತಂದ್ರೆ ಹೆಸರು ಇರುವಂತದನ್ನ ಮೊದಲು ಫಸ್ಟ್ ನೇಮ್ ನಲ್ಲಿ ಹಾಕಿ ಇನ್ಶಿಯಲ್ನ ನೀವು ಲಾಸ್ಟ್ ನೇಮ್ ನಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಕೆಳಗಡೆ ಯಾರು ಅರ್ಜಿಯನ್ನ ಸಲ್ಲಿಸುತ್ತಾರೋ ಆ ಒಂದು ಅರ್ಜಿದಾರನ ಒಂದು ಡೇಟ್ ಆಫ್ ಬರ್ತ್ ನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇಯರು ಮತ್ತೆ ಮಂತು ಡೇಟ್ ಎಲ್ಲ ಕಾಣುತ್ತೆ, ಇದರಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಒಂದು ಅರ್ಜಿ ಸಲ್ಲಿಸುವಂತವರು ಗಂಡ್ಮಕ್ಕಳಾಗಿದ್ರೆ ಅವರ ಒಂದು ತಂದೆ ಹೆಸರನ್ನ ಹಾಕಬೇಕಾಗುತ್ತೆ. ಒಂದು ವೇಳೆ ಅರ್ಜಿ ಸಲ್ಲಿಸುವಂತವರು ಹೆಣ್ಮಕ್ಕಳಾಗಿದ್ರೆ ಅವರ ಒಂದು ಗಂಡನ ಹೆಸರನ್ನ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ಮತ್ತೆ ಅರ್ಜಿದಾರನ ಒಂದು ತಾಯಿ ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ತಾಯಿ ಹೆಸರನ್ನ ಹಾಕಿ ಇಲ್ಲಿಗೆ ನಿಮಗೆ ಒಂದು ಪರ್ಸನಲ್ ಡೀಟೇಲ್ಸ್ನ ಒಂದು ಹಾಕೋದು ಮುಗಿಯುತ್ತೆ. ನಂತರ ಅಡ್ರೆಸ್ ಆಫ್ LPG ಕನೆಕ್ಷನ್ ಅಂತ, ಅಂದ್ರೆ ನಿಮಗೆ ಒಂದು ಅಡ್ರೆಸ್ ಡೀಟೇಲ್ಸ್ನ ನೀವು ಕೊಡಬೇಕಾಗುತ್ತೆ. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಪೋಸ್ಟ್ ಆಫ್ ಅಡ್ರೆಸ್ ಅಂತ ಇಲ್ಲಿ ಕ್ಯಾಟಗರಿ, ಅಂದ್ರೆ ಅಡ್ರೆಸ್ ಪ್ರೂಫ್ಗೆ ಏನ್ ಕೊಡ್ತಾರೆ ಆ ಡಾಕ್ಯುಮೆಂಟ್ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಇದೆ, ವೋಟರ್ ಐಡಿ, ರೇಷನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಮತ್ತೆ ಟೆಲಿಫೋನ್ ಬಿಲ್ಲು ಇವೆಲ್ಲ ಇದಾವೆ. ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಮತ್ತು ಒಂದು ಮನೆ ಅಡ್ರೆಸ್ ಅನ್ನ ಹಾಕಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ ಸೇಮ್ ಅದೇ ರೀತಿಯಾಗಿ ನಿಮ್ಮ ಒಂದು ಹೌಸ್ ನಂಬರು ಮತ್ತೆ ಫ್ಲೋರ್ ನಂಬರ್ ಏನಂತಂದ್ರೆ ಅದು, ಮತ್ತೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಪೋಸ್ಟ್ ಆಫೀಸ್ ಅಡ್ರೆಸ್ ಅಂತ ಪೋಸ್ಟಲ್ ಅಡ್ರೆಸ್ಸು ನಿಮಗೆ ಅದನ್ನ ಹಾಕಬೇಕಾಗುತ್ತೆ. ಮತ್ತೆ ನಿಮಗೆ ನಿಮ್ಮ ಒಂದು ವಿಲೇಜು ಅಥವಾ ಟೌನ್ ಸಿಟಿ ಯಾವ್ದು ಬರುತ್ತೆ ಅನ್ನೋದು ಹಾಕಬೇಕಾಗುತ್ತೆ. ಮತ್ತೆ ಇಲ್ಲಿ ಲ್ಯಾಂಡ್ಮಾರ್ಕ್ ಹಾಕಬೇಕಾಗುತ್ತೆ. ಮತ್ತೆ
ನಿಮ್ಮ ಒಂದು ಏನು ಅಡ್ರೆಸ್ ಏನಿರುತ್ತೆ ಅದನ್ನು ಫುಲ್ ಡೀಟೇಲ್ ಆಗಿ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ. ನಂತರ ನಿಮ್ಮ ಸ್ಟೇಟ್ ಇಲ್ಲಿ ಆಟೋಮೆಟಿಕಾಗಿ ಬಂದಿರುತ್ತೆ, ಡಿಸ್ಟಿಕ್ ಆಟೋಮೆಟಿಕಾಗಿ ಬಂದಿರುತ್ತೆ. ನಂತರ ಇಲ್ಲಿ ಪಿನ್ ಕೋಡ್ ಅನ್ನೋದಿರುತ್ತೆ, ಪಿನ್ ಕೋಡ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಊರಿನ ಪಿನ್ ಕೋಡ್ ನಂಬರ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊರಿ. ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಕೊಡಿ. ಒಂದು ವೇಳೆ ಏನಾದರೂ ಬೇರೆ ಒಂದು ಲ್ಯಾಂಡ್ ನಂಬರ್ ಇತ್ತಂದರೆ, ಲ್ಯಾಂಡ್ ಲೈನ್ ನಂಬರ್ ಇತ್ತಂದರೆ ಅದು ಕೂಡ ನೀವು ಕೊಡ್ಬೋದು. ನಂತರ ಒಂದು ಇಮೇಲ್ ಐ ಡಿನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನಿಮ್ಮ ಒಂದು ಇಮೇಲ್ ಐ ಡಿನ ನೀವು ಇಲ್ಲಿ ಹಾಕಿ. ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಭಾಳಷ್ಟು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ, ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು, ಅದು ರನ್ನಿಂಗ್ ಇರಬೇಕು ಅಂತ ಒಂದು ಇಮೇಲ್ ಐ ಡಿ ಮೊಬೈಲ್ ನಂಬರ್ನ ನೀವು ಕೊಡಬೇಕಾಗುತ್ತೆ. ನಂತರ ಅದರ್ ರಿಲೆವೆಂಟ್ ಡೀಟೇಲ್ಸ್ ಅಂತ ಕೇಳುತ್ತೆ, ಇಲ್ಲಿ ನೋಡ್ತಿರ್ಬೋದು. ನಿಮಗೆ ಪೋಸ್ಟ್ ಆಫ್ ಐಡೆಂಟಿಟಿ ಅಂತ ನಿಮಗೆ ಆ ಒಂದು ಕ್ಯಾಟಗರಿನಲ್ಲಿ ಯಾವ ಒಂದು ಡಾಕ್ಯುಮೆಂಟ್ನ ಕೊಡ್ತೀರಿ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ವೋಟರ್ ಐ ಡಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸು, ಪಾನ್ ಕಾರ್ಡು, ಆಧಾರು, ಅದು ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ. ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅಂದರೆ ಯಾವ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಅದರ ಒಂದು ನಂಬರ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು ನಿಮಗೆ ಪ್ರೂಫ್ನ ಮೇಲೆ ಕೊಟ್ಟಿರ್ತಾರೆ ಅದು ಯಾವ ಸ್ಟೇಟಿಂದ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಒಂದು ಸ್ಟೇಟು ಅಂದರೆ ಪ್ರೂಫ್ನು ಯಾವ ಒಂದು ಪ್ರೂಫ್ನಲ್ಲಿ ನಿಮ್ಮ ಒಂದು ಸ್ಟೇಟ್ ಯಾವುದು ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕಿ ನೀವು ಕೆಳಗಡೆ ಬರಬೇಕಾಗುತ್ತೆ. ಮತ್ತು ನಾಲ್ಕನೇ ಕಾಲಮ್ನಿಗೆ ಮತ್ತು ಡೀಟೇಲ್ಸ್ ಆಫ್ ರಿಲೇಟೆಡ್ ಟು ಗ್ಯಾಸ್ ಟ್ರಾನ್ಸ್ಫರ್ ಅಂತ, ಅಂದರೆ ಹೊಸ ಭಾರತ್ ಗ್ಯಾಸ್ ಕನೆಕ್ಷನ್ನ ತಗೊಂಡ ಮೇಲೆ ನಿಮಗೆ ಸಬ್ಸಿಡಿ ಬೇಕಾಗಿತ್ತಲ್ಲಿ ನೋ ಅಂತ ಒತ್ತಿ, ಸಬ್ಸಿಡಿ ಬೇಡ ಅಂದರೆ ನಿಮಗೆ ಎಸ್ ಅಂತ ಒತ್ತಿ ಅಂತ ಕೇಳುತ್ತೆ. ಅಂದರೆ ನಿಮಗೆ ಸಬ್ಸಿಡಿ ಬೇಕಾ ಬೇಡ ಅನ್ನೋದನ್ನು ನೀವು ಹಾಕ್ಬೇಕಾಗುತ್ತೆ. ಒಂದು ವೇಳೆ ಸಬ್ಸಿಡಿ ಬೇಕಂದರೆ ಇಲ್ಲಿ ನೋ ಅಂತ ಒತ್ತಬೇಕಾಗುತ್ತೆ. ಒಂದು ವೇಳೆ ಸಬ್ಸಿಡಿ ನಮಗೆ ಬೇಡ ಬಿಟ್ಟು ಕೊಡ್ತಾಯಿದ್ದೀವಿ ಅಂತಂದರೆ ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಭಾಳ ಕನ್ಫ್ಯೂಸ್ ಆಗೋಗ್ಬಾರ್ದು, ಇಲ್ಲಿ ನೋ ಆಪ್ಷನ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ನಿಮ್ಮ ಒಂದು ಬ್ಯಾಂಕ್ ಹೆಸರನ್ನ ಈ ಒಂದು ಲೀಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಬ್ಯಾಂಕ್ನಲ್ಲಿ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಮತ್ತು ಐ ಎಫ್ ಸಿ ಕೋಡ್ ಅಥವಾ MYIDEAS ಕೋಡ್ ಅಂತ ಇರುತ್ತೆ. ಆ ಒಂದು ಕೋಡನ್ನು ಹಾಕಿ ನೀವು ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ವ್ಯಾಲಿಡೇಟ್ ಆಗುತ್ತೆ ಅಂತ ಹೇಳ್ಬೋದು, ಅಂದರೆ ವ್ಯಾಲಿಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅಂತ ಹೇಳ್ಬೋದು. ನಂತರ ಇದು ನಿಮ್ಮ ಒಂದು ಅಕೌಂಟು ಸೇವಿಂಗ್ ಅಕೌಂಟಾ ಅಥವಾ ಏನು ಬೇರೆ ಅಕೌಂಟ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೇವಿಂಗ್ ಅಕೌಂಟ್ ಅಂತ ನಾನು ಸೆಲೆಕ್ಟ್ ಮಾಡ್ಕಿದ್ದೀನಿ. ನಂತರ ನಿಮ್ಮ ಒಂದು ಅಕೌಂಟ್ ನಂಬರ್ನ ಹಾಕ್ಬೇಕಾಗುತ್ತೆ ಮತ್ತು ಇಲ್ಲಿ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಹಾಕ್ಬೇಕಾಗುತ್ತೆ. ಹಾಕಿದ ನಂತರ ಒಂದು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಹೆಸರು ಏನಿರುತ್ತೆ ಅದೇ ರೀತಿಗೆ ಹೆಸರನ್ನ ಇಲ್ಲಿ ಅರ್ಜಿ ಯಾರು ಸಲ್ಲಿಸುತ್ತಾರೋ ಅವರ ಹೆಸರನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಹಾಕಿದ ನಂತರ ಮತ್ತೆ ನಾವು ಕೆಳಗಡೆ ಫಿಫ್ತ್ ಕಾಲಮ್ಗೆ ಅಂದರೆ ಐದನೇ ಕಾಲಮ್ಗೆ ಬರಬೇಕಾಗುತ್ತೆ. ಡಾಕ್ಯುಮೆಂಟ್ ಸಬ್ಮಿಷನ್ ಅಂತ ಇರುತ್ತೆ, ಅಂದರೆ ನೀವು ಫೋಟೋವನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡ್ತೀರಾ ಅಥವಾ ಏನು ಡಿಸ್ಟ್ರಿಬ್ಯೂಟರ್ ಶಾಪಿಗೆ ಹೋಗಿ ಅಂದರೆ ಗ್ಯಾಸ್ ಕನೆಕ್ಷನ್ಗೆ ಹೋಗಿ ಅಲ್ಲಿ ಫೋಟೋವನ್ನು ಸಬ್ಮಿಟ್ ಮಾಡ್ತೀರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಆನ್ಲೈನ್ ಅಂತ ನಾನು ಅಪ್ಲೋಡ್ ಆನ್ಲೈನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವೇನು ಮಾಡಬೇಕು, ಒಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ, ಇಲ್ಲಿ ಡಿಕ್ಲರೇಷನ್ ಓದ್ಕೊಂಡಿದ್ರೆ ಡಿಕ್ಲರೇಷನ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಓದ್ಕೊಬೋದು. ಇಲ್ಲಾಂದರೆ ಈ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಮತ್ತೆ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಇಲ್ಲಿ ನೋಡ್ತಿರ್ಬೋದು. ನಿಮಗೆ ಈ ಕ್ಯಾಪ್ಚರ್ ಕೋಡ್ನ ಹಾಕ್ಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ನ ಹಾಕಿ ನೀವು ಏನು ಮಾಡಬೇಕು, ಇಲ್ಲಿ ಜನರೇಟ್ ಓ ಟಿ ಪಿ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಜನರೇಟ್ ಓ ಟಿ ಪಿ ಅಂತಂದರೆ ನೀವು ಕೊಟ್ಟಂಥ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಇಮೇಲ್ ಐ ಡಿ ಆಗಿರ್ಬೋದು, ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿನ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿ ಬೇಕಂತಂದರೆ ಇಲ್ಲಿ ಮೊಬೈಲ್ ನಂಬರ್ಗೆ ಇಲ್ಲಿ ಜನರೇಟ್ ಓ ಟಿ ಪಿ ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಜನರೇಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ನಿಮಗೆ SMS ಬರುತ್ತೆ, ಆ ಓ ಟಿ ಪಿನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಇಮೇಲ್ ಐ ಡಿಗೂ ಮತ್ತು SMS ಎರಡಕ್ಕೂ ಬರಬೇಕಂತಂದರೆ ಇಲ್ಲಿ ಜನರೇಟ್ ಓ ಟಿ ಪಿ ಮೇಲೆ ಕ್ಯಾಪ್ಚರ್ ಕೂಡ ಹಾಕಿದ ಮೇಲೆ ಜನರೇಟ್ ಓ ಟಿ ಪಿ ಅಂತ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಜಸ್ಟ್ ಮೊಬೈಲ್ದು ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಇಲ್ಲಿ ಜನರೇಟ್ ಓ ಟಿ ಪಿ SMS ಓ ಟಿ ಪಿ ಅಂತ ಇದೆಲ್ಲ, ಅದು ಮುಂದೆ ಜನರೇಟ್ ಓ ಟಿ ಪಿ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೊಟ್ಟಂಥ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿನ ಇಲ್ಲಿ ಹಾಕಿ ನೀವು ಏನು ಮಾಡಬೇಕು, ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿಗೆ ಒಂದು ಭಾರತ್ ಗ್ಯಾಸ್ ಕನೆಕ್ಷನ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಮುಗಿಯುತ್ತೆ. ನಿಮಗೆ ಒಂದು ನಿಮಗೆ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಅದನ್ನು ನೀವು ಒಂದು ಪ್ರಿಂಟ್ಔಟ್ನ ತಗೊಂಡಿರ್ಬೇಕಾಗುತ್ತೆ, ಅಥವಾ ಒಂದು ಅಪ್ಲಿಕೇಶನ್ನ ಫೋಟೋ ಹೊಡೆದು ಇಟ್ಕೊಳ್ಳಿ, ಅಥವಾ ಒಂದು ಅಪ್ಲಿಕೇಶನ್ ನಂಬರ್ನ ನೀವು ಬರೆದು ಇಟ್ಕೊಳ್ಬೇಕಾಗುತ್ತೆ. ನಂತರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಆದ ನಂತರ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋದಿರುತ್ತೆ. ಇಲ್ಲಿ ಮೇನ್ ಹೋಮ್ ಪೇಜ್ಗೆ ಬರಬೇಕಾಗುತ್ತೆ. ನಾವು ಹೋಮ್ ಪೇಜ್ಗೆ ಬಂದರೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಈ ಒಂದು ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಲೆಫ್ಟ್ ಸೈಡ್ಗೆ ಇದೆಯಲ್ಲ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ಅರ್ಜಿಯನ್ನು ಸಲ್ಲಿಸಿದ ನಂತರ ಒಂದು ರಿಕ್ವೆಸ್ಟ್ ಐ ಡಿ ಬಂದಿರುತ್ತೆ. ನಿಮಗೆ ಆ ಒಂದು ಐ ಡಿನ ಹಾಕ್ಬೇಕಾಗುತ್ತೆ. ಮತ್ತು ನೀವು ಏನು ಡೇಟ್ ಆಫ್ ಬರ್ತ್ ಹಾಕಿರ್ತೀರಲ್ಲ ಒಂದು ಅರ್ಜಿಯನ್ನು ಸಲ್ಲಿಸೋ ಸಂದರ್ಭದಲ್ಲಿ, ಆ ಒಂದು ಡೇಟ್ ಆಫ್ ಬರ್ತು ಮತ್ತು ತಾಯಿ ಹೆಸರನ್ನ ಹಾಕ್ಬೇಕಾಗುತ್ತೆ. ಹಾಕಿ ಇಲ್ಲಿ ಜನರೇಟ್ ಓ ಟಿ ಪಿ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ.
ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿನ ಹಾಕಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕೆ ಕೇಳುತ್ತೆ. ಅಂದರೆ ನಿಮಗೆ ಐಡೆಂಟಿ ಪ್ರೂಫು ಮತ್ತು ಅಡ್ರೆಸ್ ಪ್ರೂಫು, ಒಂದು ಫೋಟೋ, ಮೂರು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡುವಂಥದ್ದು ಇರುತ್ತೆ, ಮತ್ತು ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಮಾಡುವಂಥದ್ದು ಇರುತ್ತೆ. ನೀವು ಮೊದಲಿಗೆ ಏನು ಮಾಡ್ಬೇಕಪ್ಪ ಅಂತಂದರೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಫೋಟೋ ಇವುಗಳನ್ನ ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ಈ ಒಂದು ಡಾಕ್ಯುಮೆಂಟ್ ಬಂದು PDF ಮತ್ತು PNG JPG ಫಾರ್ಮೆಟ್ನಲ್ಲಿ ಇದ್ರೂ ಕೂಡ ನಡೆಯುತ್ತೆ. ಇವು ಬಂದು 500 KB ಅಂದರೆ 500 KB ಒಳಗಡೆ ಈ ಒಂದು ಫೈಲ್ ಸೈಜ್ ಇರಬೇಕಾಗತ್ತೆ. ಅವನ್ನ ನೀವು ಒಂದೊಂದಾಗಿ ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಈ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದು ಮುಗಿದ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಚೇಂಜ್, ನೀವೇನಾದರೂ ಹಾಕಿದಂಥ ಒಂದು ಅರ್ಜಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ, ಏನಾದರೂ ಚೇಂಜಸ್ಸನ್ನು ಮಾಡ್ಬೇಕಂದ್ರೆ ಚೇಂಜ್ ಯುವರ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಚೇಂಜಸ್ಸನ್ನು ಮಾಡ್ಕೊಬೋದು. ಅಥವಾ ಕ್ಯಾನ್ಸಲ್ ಮಾಡೋಂಗಿದ್ರೆ ನೀವು ಕಳಿಸಿದಂಥ ಒಂದು ಅರ್ಜಿ ಏನಿರುತ್ತೆ ಅದು ಬೇಡಪ್ಪ ನಾವು ಕ್ಯಾನ್ಸಲ್ ಮಾಡೋಂಗಿತ್ತಪ್ಪ ಅಂತಂದರೆ ಇಲ್ಲಿ ಲೆಫ್ಟ್ ಸೈಡ್ಗೆ ನೋಡ್ತಿರ್ಬೋದು ನಿಮಗೆ ಕ್ಯಾನ್ಸಲ್ ರಿಕ್ವೆಸ್ಟ್ ಅಂತ ಇದೆ, ಇಲ್ಲಿ ಕ್ಯಾನ್ಸಲ್ನ ಕೂಡ ನೀವು ಮಾಡ್ಬೋದು. ನಂತರ ಇಲ್ಲಿ ನಿಮಗೆ ಒಂದು ಪೇಮೆಂಟನ್ನು ಮಾಡುವಂಥ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ನೋಡ್ತಿರ್ಬೋದು ಮೇಕ್ ಪೇಮೆಂಟ್ ಅಂತ. ಒಂದು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಕ್ವೆಸ್ಟ್ IDನ ಹಾಕಬೇಕಾಗುತ್ತೆ, ಮತ್ತು ಡೇಟ್ ಆಫ್ ಬರ್ತು, ಮದರ್ ನೇಮನ್ನು ಹಾಕಿ ಜನರೇಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೊಟ್ಟಂಥ ಒಂದು ಮೊಬೈಲ್ ನಂಬರು ಅಥವಾ ಒಂದು ಇಮೇಲ್ ಐಡಿಗೆ OTP ಬರುತ್ತೆ. ಆ OTPನ ಹಾಕಿ ಇಲ್ಲಿ ಕ್ಲಿಕ್ ಪ್ರೊಸೀಡ್ ಅಂತ ಇರುತ್ತೆ, ಅಂದರೆ OTPನ ಹಾಕಿದ ನಂತರ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ, ಅಲ್ಲಿ ಒಂದು ಪೇಮೆಂಟನ್ನು ನೀವು ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದ್ರೆ ನಿಮಗೆ ಹೊಸ ಗ್ಯಾಸ್ ಕನೆಕ್ಷನ್ ಏನಿದೆ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ನಂತರ ಇಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ ಮುಗಿದ ನಂತರ ಇಲ್ಲಿ ನೋಡ್ತಿರ್ಬೋದು ಚೆಕ್ ಸ್ಟೇಟಸ್ ಅಂತ ಕೂಡ ಇದೆ. ಇದು ನಿಮಗೆ 4-5 ದಿನಗಳ ಒಳಗಡೆ ನಿಮಗೆ ಹೊಸ ಭಾರತ್ ಗ್ಯಾಸ್ ಕನೆಕ್ಷನು ಬರುತ್ತೆ ಅಂತ ಹೇಳ್ಬೋದು. ಅಂದರೆ ಎಲ್ಲ ಪೇಮೆಂಟ್ ಆಪ್ಷನ್ ಎಲ್ಲ ಮುಗಿದ ಮೇಲೆ ನಿಮಗೆ ಚೆಕ್ ಸ್ಟೇಟಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲ ರೈಟ್ ಸೈಡ್ಗೆ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಕೊಬೋದು. ಅಂದರೆ ಲೇಟ್ ಆಯ್ತಪ್ಪ, ಇನ್ನೂ ಗ್ಯಾಸ್ ನಮಗೆ ಒಂದು ಭಾರತ್ ಗ್ಯಾಸ್ ಕನೆಕ್ಷನ್ ಬಂದಿಲ್ಲ ಅಂತಂದರೆ ಇಲ್ಲಿ ರಿಕ್ವೆಸ್ಟ್ ID, ಡೇಟ್ ಆಫ್ ಬರ್ತು ಮತ್ತು ಮದರ್ ನೇಮನ್ನು ಹಾಕಿ ಜನರೇಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಬಂದಂಥ OTPನ ನೀವು ಇಲ್ಲಿ ಹಾಕಿ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಸ್ ಕನೆಕ್ಷನ್ನ ಹೊಸದಾಗಿ ಅರ್ಜಿಯ ಸಲ್ಲಿಸಿರ್ತಿರಲ್ಲ ಅಥವಾ ಸ್ಟೇಟಸನ್ನು ನೀವು ಈಸಿಯಾಗಿ ಚೆಕ್ ಮಾಡ್ಕೊಬೋದು. ಈ ರೀತಿಯಾಗಿ ನಿಮಗೆ ಒಂದು ಭಾರತ್ ಗ್ಯಾಸ್ಗೆ ಕನೆಕ್ಷನ್ಗೆ, ಹೊಸ ಗ್ಯಾಸ್ ಕನೆಕ್ಷನ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಅಂದರೆ ಇದು ನಿನ್ನೆ 26ನೇ ತಾರೀಕಿನಿಂದ ಒಂದು ಆನ್ಲೈನ್ನಲ್ಲಿ ಅರ್ಜಿ ಆರಂಭವಾಗಿದೆ. ಅಂದರೆ ಹೊಸದಾಗಿ ಭಾರತ್ ಗ್ಯಾಸ್ ಕನೆಕ್ಷನ್ನ ಯಾರು ಪಡಿಬೇಕಂತಿರ್ತಾರೋ ಅವರಿಗೆ ನಿನ್ನೆ ಒಂದು 26ನೇ ತಾರೀಕಿನಿಂದ ಒಂದು ಸರ್ಕಾರದ ಕಡೆಯಿಂದ ಒಂದು ಸಬ್ಸಿಡಿ ಭಾರತ್ ಗ್ಯಾಸ್ ಕನೆಕ್ಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾರಿಗೆ ಬೇಕೋ ಅವರು ಆನ್ಲೈನ್ನಲ್ಲಿ ಈ ರೀತಿಯಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ನಿಮಗೆ ಈ ಒಂದು ಭಾರತ್ ಗ್ಯಾಸ್ ಕನೆಕ್ಷನ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ಗಳಿತ್ತಪ್ಪ ಅಂತಂದರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಟೋಲ್ ಫ್ರೀ ನಂಬರ್ ಅಂತ ಸ್ಕ್ರೀನ್ನಲ್ಲಿ ನಿಮಗೆ ಕಾಣ್ತಾ ಇದೆ. ಈ ಒಂದು ಟೋಲ್ ಫ್ರೀ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಒಂದು ಏನೇ ಸಮಸ್ಯೆಗಳು ಇತ್ತಪ್ಪ ಅಂತಂದರೂ ಕೂಡ ನೀವು ಈ ಒಂದು ಫೋನ್ ಕರೆ ಮುಖಾಂತರ ನಿಮ್ಮ ಒಂದು ಸಮಸ್ಯೆಯನ್ನು ನೀವು ಬಗೆಹರಿಸಿರ್ಬೋದು.